ಸಂಹಿತೆ ಓಕೆ ಹೊರಗಡೆ ಡ್ರೆಸ್ ಕೋಡ್ ಸರಿನಾ ಬೀಚ್ ಗೆ ಹೋಗೋರ ಬಟ್ಟೆಗೆ ದೇವಸ್ಥಾನದ ನಿಷೇಧ ಯಾಕೆ ಅರೆ ಬರೆ ಬಟ್ಟೆ ತೊಡೋ ಹಾಗಿಲ್ಲ ಕೆಂಡವಾದ ಸಾರ್ವಜನಿಕರು ಇದು ಗೋಕರ್ಣ ಡ್ರೆಸ್ ಗಲಾಟೆಯ ಸ್ಟೋರಿ उत्तर कन्नड़ गोकर्ण वस्त्र संहिते विवाद तारक केरिदे महाबलेश्वर देगुल आडळित मंडळी होस रूल्स अंद्रे अरे बरे वस्त्रवन्न धरिसबारदु अंत कमिटियिंद फलकवन्न अळवडिके माडिदारे देवस्थानक्के बेकादरे नीवु ड्रेस कोड माडि अफकोर्स गोकर्णदल्लिरुवंत ड्रेस कोड बग्गेने साकष्टु आक्षेपगळिदे देवस्थानदल्लि सुलिगे माड्तिदारे अंतेल्ल आरोपगळु केळिबरुत्ते आदरे देवस्थानदल्लि नीवु वस्त्र संहिते माडिदिरा रूल्स माड्कोंडिदिरा आदरे सार्वजनिक प्रदेश अरेवस्त्र धरिसदंते नीवु सूचने कोट्टिदिरल्ल सो इदीग विवादक्के कारण आगिरोदु इवरु तम्म हळ्ळियिंदने बिजनेस शुरु माडि 100 कोटिगू हेच्चु बिजनेस माड्तारे हळ्ळियिंद बिजनेस माडोदन्न कलियोदक्के फ्रीडम आप अन्न ईगले डौन्लोड माडि ईगलद रथबीदियिंद पश्चिम द्वारदवरेगू कूड अरे बरे वस्त्र धरिसबारदु अंत हेळि निर्बंधवन्न विधिसिद्दारे होस रूल्स नल्लि अरे बरे उडुपु धरिसि सार्वजनिकरु संचार माडबारदु अंत निषेधवन्न हेरिरोदु सार्वजनिक स्थलवागू कूड कमिटी इंद सूचना फलकवन्न अल्ली अळवडिके माडिदारे निवृत्त न्यायमूर्ति बिएन कृष्ण नेतृत्वद 8 जन इदारे समितियल्ली हिंदेयू देगुलदल्ली वस्त्र संहितेयन्न ई समिति जारी माडितु ईग वस्त्र संहिते नीतिगे सार्वजनिकरु विरोध व्यक्तपडिसुत्ता इद्दारे देगुलदल्ली वस्त्र संहिते जारी माडि नीवु देवस्थान अंतंद्रे ओंदु मडि मैलिगे मत्ते ओंदु ड्रेस कोड अंत इरबेकु सरि नीवु माड्कोळ्ळि आदरे सार्वजनिक प्रदेशदल्लू नीवु वस्त्र संहिते ಇತರದೆಲ್ಲ ಫಲಕಗಳನ್ನ ಅಳವಡಿಸೋದು ರೂಲ್ಸ್ ಗಳನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸ್ಥಳೀಯ ಉಪವಿಭಾಗಾಧಿಕಾರಿಗೆ ತಿಳಿಸಿ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಡಿಸಿ ಪ್ರಭುಲಿಂಗ ಅವರು ಹೇಳಿದ್ದಾರೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್ ದರ್ಶನ್ ನಾಯಕ್ ಇನ್ಫ್ಯಾಕ್ಟ್ ದೇವಸ್ಥಾನದ ಒಳಗೂ ವಸ್ತ್ರ ಸಂಹಿತೆ ಬಗ್ಗೆ ಒಂದಿಷ್ಟು ಆಕ್ಷೇಪಗಳು ಇದ್ದರೂ ಕೂಡ ದೇವರ ದರ್ಶನ ಪಡಿಬೇಕು ಅಂತ ಹೇಳಿ ಜನ ಸುಮ್ಮನಿದ್ರು ಆದ್ರೆ ಸಾರ್ವಜನಿಕ ಪ್ರದೇಶದಲ್ಲೂ ನೀವು ಈ ತರ ಒಂದು ವಸ್ತ್ರ ಸಂಹಿತೆಯನ್ನ ಜಾರಿ ತಂದ್ಬಿಟ್ರೆ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಸ್ವಲ್ಪ ದೂರದಲ್ಲಿ ಬೀಚ್ ಇದೆ ಬೀಚ್ ಗೆ ಹೋಗುವಾಗಲೂ ನೀವು ಒಂದು ಡ್ರೆಸ್ ಕೋಡ್ ಮಾಡ್ತೀರಾ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಏನಾದರೂ ವಾಪಸ್ ತಗೊಳ್ಳುವಂತ ಚಿಂತನೆಯಲ್ಲಿ ಆಡಳಿತ ಮಂಡಳಿ ಆ ಸಮಿತಿ ಇದೆಯಾ ಶರ್ಮಿತಾ ಯಾವುದೇ ಒಂದು ದೇವಾಲಯದ ಆಡಳಿತ ಮಂಡಳಿ ಅವರ ಮಿತಿಯೊಳಗೆ ಎಲ್ಲವೂ ಚಂದ ಆದರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿರತಕ್ಕಂತ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಆಡಳಿತ ಮಂಡಳಿಯವರು ಇದನ್ನ ಮೀರಿ ನಡೆಯುತ್ತಿದ್ದಾರೆ ಎನ್ನುವಂತಕ್ಕೆ ಇವತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಅವರು ವಸ್ತ್ರ ಸಂಹಿತೆ ಜಾರಿ ಮಾಡಿದ ಒಂದು ಸಾಕ್ಷಿಯಾಗಿದೆ ಕಾರಣ ಏನಪ್ಪಾ ಅಂದ್ರೆ ಈ ಹಿಂದೆ ಉತ್ತರ ಕನ್ನಡ ಅಲ್ಲಿ ದೇವಸ್ಥಾನದ ಒಳಗಡೆ ಅಂದ್ರೆ ದೇವಾಲಯ ದರ್ಶನಕ್ಕೆ ಆಗಿರಬಹುದು ಅದೇ ರೀತಿ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದ್ರು ಅವಾಗ ಭಕ್ತರು ಆಗಿರಬಹುದು ಸಾರ್ವಜನಿಕರು ಅದನ್ನ ಒಪ್ಪಿಕೊಂಡಿದ್ರು ಆದ್ರೆ ಈಗ ಇದನ್ನ ಮತ್ತೊಂದು ಹೆಜ್ಜೆ ಮುಂದಿಟ್ಟು ದೇವಸ್ಥಾನದ ಹೊರಗಡೆ ಸಾರ್ವಜನಿಕ ಪ್ರದೇಶದಲ್ಲಿ ಅವರು ಈ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದ್ದಾರೆ ಅರೆ ಬರೆ ಬಟ್ಟೆ ತೊಟ್ಟು ದೇವಸ್ಥಾನದ ಮುಂದಗಡೆಯಿಂದ ಸಾರ್ವಜನಿಕ ಪ್ರದೇಶದಿಂದ ಹೋಗಬಾರದು ಎನ್ನುವಂತ ಒಂದು ಬಗ್ಗೆ ಈ ಒಂದು ನಿಯಮವನ್ನ ಜಾರಿಗೆ ತಂದಿರೋದು ಸಾಕಷ್ಟು ಆಕ್ರೋಶದ ಜೊತೆಗೆ ಟೀಕೆಗೆ ಗುರಿಯಾಗಿದೆ ಈ ಆಡಳಿತ ಮಂಡಳಿ ಯಾಕಪ್ಪ ಅಂದ್ರೆ ದೇವಸ್ಥಾನದ ಕೂಗಳತೆ ದೂರದಲ್ಲಿ ಮುಖ್ಯ ಬೀಚ್ ಇದೆ ಈ ಬೀಚ್ ಗೆ ಹೋಗುವಂತ ಪ್ರವಾಸಿಗರಿಗೆ ಇದು ಕಿರಿಕಿರಿ ಆಗ್ತಾ ಇದೆ ಈ ಬಗ್ಗೆ ಆಡಳಿತನೋ ಡಿಸಿ ಅವರು ಸಹ ಒಂದು ಪ್ರತಿಕ್ರಿಯಿಸಿದ್ದಾರೆ ಈ ಮುಂದೆ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇವೆ ಅನ್ನುವಂತ ಬಗ್ಗೆ ಚಿಂತನೆಗಳು ಸಹ ನಡೆದಿದೆ ಆಡಳಿತ ಮಂಡಳಿಯು ಇದು ಏನು ನಾವು ಸಂಪರ್ಕಿಸಿ ಕೇಳಿದಾಗ ಜಾರಿಕೊಳ್ಳುವ ಮಾತನ್ನೇ ಆಡ್ತಿದ್ದಾರೆ ಹೊರತು ಇದರ ಬಗ್ಗೆ ಯಾವುದೇ ಆದಂತ ಒಂದು ಸ್ಪಷ್ಟ ಉತ್ತರವನ್ನ ನೀಡಲು ಹಿಂದೇಟನ್ನ ಹಾಕ್ತಿದ್ದಾರೆ ಆದ್ರೆ ಈಗ ಕಾದು ನೋಡಬೇಕು ಈ ಏನು ಫಲಕವನ್ನ ಸಾರ್ವಜನಿಕ ಟೀಕೆಗೆ ಅನುಗುಣವಾಗಿ ಇದನ್ನು ತೆಗಿತಾರ ಅಥವಾ ಏನ್ ಮಾಡ್ತಾರೆ ಅನ್ನುವಂತದ್ದು ಕಾದು ನೋಡಬೇಕಾಗಿದೆ ಆದ್ರೆ ಈ ನಮ್ಮ ಇವತ್ತು ಕೇವಲ ಗೋಕರ್ಣ ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಂತ ಪ್ರವಾಸಿಗರಿಗೂ ಕಿರಿಕಿರಿ ಆಗುವಂತದ್ದು ಲಕ್ಷಣ ಇದೆ ಅದರ ಜೊತೆಗೆ ಇದು ಸಾಕಷ್ಟು ಟೀಗ ಆಕ್ರೋಶಕ್ಕೆ ಗುರಿಯಾಗಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ದರ್ಶನ ಆಯ್ತಮ್ಮಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿನೂ ಬ್ರೇಕ್ ಆದ್ಮೇಲೆ